ಯಾರು ನಿಖಿಲ್? ಹಲೋ ಯಾರು ನಿಖಿಲ್? ಗುರುಗಳೇ, ನಾನು ಮಂಗಳಿಂದ ಮಾತಾಡ್ತಾ ಇರೋದು ನಿಖಿಲ್ ಅಂತ. ಮತ್ತೆ ಹೆಂಗೆ ನೀನೇನು ಏನು ಸೂಪರ್ ಸ್ಟಾರ್ ತರ ಬಿಲ್ಡಪ್ ನಿಂದು? ನಿಖಿಲ್ ಆದ್ರೆ ಏನು ಹೆಂಗ್ ಸೂಪರ್ ಸ್ಟಾರ್ ಗೊತ್ತಾಗತ್ತೆ? ನಾವಲ್ಲ ಗುರುಗಳೇ, ನೀವು ಸೂಪರ್ ಸ್ಟಾರ್, ರಿಯಲ್ ಸೂಪರ್ ಸ್ಟಾರ್, ಜನಗಳಿಗೋಸ್ಕರ ಇರೋರು ನೀವು, ರಿಯಲ್ ಸೂಪರ್ ಸ್ಟಾರ್. ನಾವೆಲ್ಲ ಏಯ್, ಸೈಡ್ ಬಂದ್ ಅಷ್ಟೇ ಗುರುಗಳೇ. ನೀನು ಷಂಡ ಕಿಚ್ಚನ ಅಭಿಮಾನಿ ಅಲ್ವೇನು? ದಯವಿಟ್ಟು ಈ ತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ ಗುರುಗಳೇ. ನಾವ್ ಯಾರ ಅಭಿಮಾನಿ ಅನ್ನಲ್ಲ, ನಾವ್ ಕನ್ನಡಿಗರಷ್ಟೇ. ಕನ್ನಡಕ್ಕಾಗಿ ಹೋರಾಟ, ಯಾವ ಕಿಚ್ಚ ಯಾವ್ದಲ್ಲ ನಮಗೋಸ್ಕರ. ನಾವು ದುಡಿದ್ರೆ ನಾವನ್ನ ತಿನ್ಬೋದು ಗುರುಗಳೇ, ಇದು ನಮ್ಮೆರಡು ಮಾತು. ವೆರಿ ಗುಡ್, ಇದು ಹೀರೋಯಿಸಂ. ಅಲ್ಲ ಗುರುಗಳೇ, ನಾವು ದುಡಿಬೇಕು, ನಾವು ತಿನ್ಬೇಕು. ಬಟ್ಟೆ ತಗೊಂಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕು. ಸುದೀಪ್ ಅಂತ ಕೊಡಿಸೋದಿಲ್ಲ, ವಾವ್, ಅವರಿಂದ ನಮ್ಗೇನು ಲಾಭ ಇಲ್ಲ ಅಂದ್ರೆ ಅವ್ರನ್ನ ಬೆಂಬಲಿಸೋದ್ರಲ್ಲಿ ಏನಿದೆ ಅರ್ಥ? ನಿಮ್ಮಿಂದ ಅವ್ರಿಗೆ ಲಾಭನೋ? ಹೌದು ಇವತ್ತು ಗುರುಗಳೇ, ನಾವು ಈ ತರ ಜನ ಮುಟ್ಟಾಳ ಆಗ್ತಿರೋದ್ರಿಂದಾನೇ ಅವ್ರ ಈ ತರ ಎಲ್ಲ ಪ್ರಚಾರ ಕೊಡ್ತಾ ಇರೋದು, ಸ್ಪೀಡ್ ಆಡಿ ಜೂಜಾಡಿ ಅದ್ ಮಾಡಿ ಇದ್ ಮಾಡಿ ಅಂತ. ಇವತ್ತು ನೀವು ಟಿಕೆಟ್ ತಗೊಳ್ಳಿಲ್ಲ ಅಂತ ಅವನು ಬೀದಿಗೆ ಬಂದಿದ್ದಾನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಗುರುಗಳೇ, ನಾವ್ ಯಾವ್ದು ಫಿಲಂಗ್ ಹೋಗಿಲ್ಲ ಗುರುಗಳೇ. ಅದಕ್ಕೆ ಫಿಲಂ ಇಂದ ಹೇಳ್ತಾ ಇರೋದು, ನಮ್ಗೇನು ಉಪಯೋಗ ಇಲ್ಲ, ಇವತ್ತು ದೇಶಕ್ಕೂ ಉಪಯೋಗ ಇಲ್ಲ, ಇವತ್ತು ನಮ್ಗೂ ನೀವು ಉಪಯೋಗ ಟಿಕೆಟ್ ಇಲ್ಲ. ತಗೊಳ್ಳಿಲ್ಲ ಅಂತ ಅವನು ಬೀದಿಗೆ ಬಂದಿದ್ದಾನೆ ಅಂದ್ರೆ ನಿಮ್ಮಿಂದ ಅವನು ಬದುಕ್ತಾ ಇದ್ದಾನೆ, ಅವನಿಂದ ನೀವಲ್ಲ. ಹೌದು ಗುರುಗಳೇ, ನೀವ್ ಹೇಳ್ತಿರೋ ತುಂಬಾ ಒಳ್ಳೆ ಮಾತು. ನಾವು ನಿಮ್ಮನ್ನೇ ಅನುಕರಿಸಿಕೊಂಡು ಈ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಮುಂದೆ. ಥ್ಯಾಂಕ್ ಯು ನಿಖಿಲ್, ಥ್ಯಾಂಕ್ ಯು ನಿಖಿಲ್. ದೇವರಪ್ಪ, ನೀನು ನಿನ್ನನ್ನು ಗುರುಗಳೇ ತಿಂಡಿ ಅನುಕರಿಸಬೇಕು, ಗುರುಗಳೇ. ನಿನ್ನನ್ನು ನಾನು ಅನುಕರಿಸಬೇಕು. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯ. ಹಲೋ ಗುರುಗಳೇ, ತಿಂಡಿ ಆಯ್ತಾ? ಹ್ಞೂ ಆಯ್ತು ಬಂಗಾರ. ಏನ್ ನಿಮ್ಮ ಅಭಿಪ್ರಾಯ ಏನಾದ್ರೂ ಏನಾದ್ರು ತಿಳಿಸಿ ಗುರುಗಳೇ. ನೀವೇನಾದ್ರು ನೋಡಿದ್ರ ಆಯ್ತು ಫಿಲಂ ಯಾವ್ದಾದ್ರು? ಯಾವುದು ನೋಡಲಿಲ್ಲ ನಾನು, ನೋಡೋದು ಇಲ್ಲ. ಎಲ್ಲರೂ ಎಲ್ಲರೂ ಆನ್ಲೈನ್ ರಿವ್ಯೂಸ್ ಅಲ್ಲಿ ಎಲ್ಲ ಬೈತಾ ಇದಾರೆ ಗುರುಗಳ, ಫಿಲಂ ಏನು ಚೆನ್ನಾಗಿಲ್ಲ ಅಂತ. ಹೌದು, ಅದು ಪಾಪ ನಾವು ಮಾಡಿರೋ ನೋಡಿಲ್ಲ ಇಲ್ಲ. ಪಾಪನ ಅದು. ಅದರಿಂದ ಹೆಣ್ಣು ನಮಗೆ ಮಕ್ಕಳನ್ನ ಲಾಭ ಬೈದ್ರೆ, ಇಲ್ಲ ಗುರುಗಳ. ಹೆಣ್ಣು ಮಕ್ಕಳನ್ನ ಬೈದ್ರೆ ಒಳ್ಳೇದಾಗತ್ತೆನ? ಮಾಡಿರೋ ಪಾಪ ಅದು. ಹೌದು ಗುರುಗಳೇ, ಹಿಂದೆಗಡೆ ಮಾಡೋದು ಅಲಂಕಾರ ಅದೇನೋ ಮಾಡದ್ ಮಾಡಿ ಜನಗಳ ಮುಂದೆ ಬಂದು ಖಾಲಿ ಬಿಲ್ಡಪ್ ತಗೋತಾರೆ ಗುರುಗಳೇ. ಅದರಲ್ಲಿ ಅವನು ಹಾ ಗುರುಗಳೇ, ಒಂದು ಹಾಡು ನೋಡಿದೆ ಯೂಟ್ಯೂಬ್ ಅಲ್ಲಿ. ಆ ಹಾಡಲ್ಲಿ ಅವನು ಇನ್ನೊಬ್ಬ ಹೀರೋ ಇದ್ದಾನೆ, ಡೈರೆಕ್ಟರ್ ತಮ್ಮ ನಿರೂಪ್ ಅಂತ. ಬರೇ ಅವರು ನಿರೂಪ್ ಅವರು ಇದು ಇನ್ನೊಂದ್ ಫಿಲಂ ಮಾಡಿದ್ರು ಅನೂಪ್ ಭಂಡಾರಿ ಅವ್ರನ್ನ ಹಾಕೊಂಡ್ ತೆಗಿತಾರೆ, ಬರೇ ಅವ್ರ ಮಾತ್ರ ಬೆಳಿಬೇಕು. ಇಡೀ ಜೀವನದಲ್ಲಿ ಮಿಕ್ಕಿರೋರು ಯಾರನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಅದರಲ್ಲಿ. ಗುರುಗಳೇ, ಆ ನಿರೂಪ್ ಅನ್ನೋನು ಹೀರೋಯಿನ್ ಅನ್ನ ಹಾಡು ಹೇಳ್ಕೊಂಡು ಇಂಪ್ರೆಸ್ ಮಾಡಕ್ ಹೋಗ್ತಾನೆ. ಅವಾಗ ಹೌದು ಗುರುಗಳೇ, ಅವನು ಅಣ್ಣ ಇವನು ಆಡ್ತಾನೆ, ಇವನು ಇನ್ ಷಂಡ ಷಂಡ ಆಡಿದಾಗ ಅವನು ಹೇಳಿ ಹೇಳ್ತಾನೆ, ಅಣ್ಣ ಇನ್ನೊಂದು ಪದ ಹಾಡು. ಅವಾಗ ಇವನು ಹೇಳ್ತಾನೆ, ಲೇ ಇಲ್ಲಿ ಬಾರ ಇಲ್ಲಿ ಅಂತಾನೆ. ಏನು ಅಂದರೆ, ಅವಳು ನಿನಗೆ ಬೀಳ್ಬೇಕಾ ನನಗೆ ಬೀಳ್ಬೇಕಾ ಅಂತಾನೆ ಅವನ ಅಣ್ಣ ಅಂದರೆ. ಅದಕ್ಕೆ ಇವನು ಹೇಳ್ತಾನೆ, ಇದೇ ಪಿಕ್ಚರಲ್ಲಿ ಅದಕ್ಕೆ ಇವನು ಅಂತಾನೆ, ಯಾಕಣ ಅಂತ, ನಾನೇನಾದರೂ ಇನ್ನೊಂದು ಪದ ಆಡಿದ್ರೆ ಅವಳು ನನಗೆ ಬೀಳ್ತಾಳೆ, ಬೇಕಾ ನಿನಗೆ ಅಂತಾನೆ. ಅದಕ್ಕೆ ಇಲ್ಲ 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 ಅಣ್ಣ ನನಗೆ ಬೀಳಲಿ ಅಂತೇಳಿ ಅವನು ಹಾಡು ಹೇಳಕ್ಕೆ ಹೋಗ್ತಾನೆ. ಅಂದರೆ ಇದು ಏನು ಸಂಸ್ಕಾರನ ಇದು? ತಮ್ಮನ ಹೆಂಡತಿ ದೇವ ಮಗಳಿಗೆ ಸಮಾನ ಅನ್ನೋ ಅಲ್ಲ ಕಾಮನ್ ಸೆನ್ಸ್ ಗುರುಗಳೇ, ಇಲ್ಲ. ದೇಶಕ್ಕೂ ಏನು ಯೂಸ್ ಇಲ್ಲ ಇವರಿಂದ, ಈ ರಾಜ್ಯಕ್ಕೂ ಏನ್ ಯೂಸ್ ಇಲ್ಲ, ಒಂದು ಶೋಭೆ ತರುವ ಕೆಲಸ ಏನು ಮಾಡೋದಿಲ್ಲ. ಫಿಲಂ ಅಂದ್ರೆ ಗುರುಗಳೇ ಯಾತರ ಇರ್ಬೇಕಂದ್ರೆ, ನಮ್ ವಿಷ್ಣುವರ್ಧನ್ ಸರ್ ತೆಗಿತಾ ಇದ್ರು, ರಾಜ್ಕುಮಾರ್ ಸರ್ ತೆಗಿತಾ ಇದ್ರು, ಅದ್ರ ರೈತರ ಬಗ್ಗೆ ಕರುಣೆ ಇರಬೇಕು, ಇಲ್ಲ ದೇಶಕ್ಕಾಗಿ ಏನಾದ್ರು ಕೊಡುಗೆ ಇರಬೇಕು. ಏನು ಇಲ್ಲ ಗುರುಗಳೇ, ಇವ್ರದ್ದು ಯೂಸ್ಲೆಸ್ ಕತೆ, ಯೂಸ್ಲೆಸ್ ಫಿಲಮ್ಸ್ ಇದೆಲ್ಲ ನೋಡಿ ನಮಗೂ ತುಂಬಾ, ನಾವು ಏನು ಹೋರಾಟ ಮಾಡೋದಕ್ಕೆ ಆಗಲ್ಲ ಗುರುಗಳೇ ಇದ್ರ ಬಗ್ಗೆ. ಆಯ್ತು ಬಂಗಾರ, ನೀನು ಒಳ್ಳೆ ವಾಕ್ಚತುರ್ಯ ಇದೆ, ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ. ನಾವು ಬರೇ ಕೇಳ್ಕೊಂಡು ಸುಮ್ಮನೆ ಇರ್ಬೇಕು ಗುರುಗಳೇ, ಇದ್ರ ಬಗ್ಗೆ ನಾವು ಧ್ವನಿ ಎತ್ತೋದಕ್ಕೆ ಹೋದ್ರೆ ನಮ್ಮ ಮೇಲೆ ಅಲ್ಲೇ ಈ ತರದವೆಲ್ಲ ಆಗ್ತವೆ, ನಾವು ತುಂಬಾ ಆಲ್ರೆಡಿ ನೋಡಿದೀವಿ ಗುರುಗಳೇ. ಓಕೆ ಬಿಡು, ಒಂದ್ ಕಮೆಂಟ್ ಹಾಕಿದ್ರೆ ಅದಕ್ಕೆ 150 ಬ್ಯಾಡ್ ಕಮೆಂಟ್ ನಮಗೆ ಹಾಕ್ತಾರೆ ಗುರುಗಳೇ. ನೀನು ನಾವು ಬ್ಯಾಡ್ ಒಂದು ಕಮೆಂಟ್ ಕೆಲಸ ಮಾಡು, ಹೋಗೋದು ನೀನು ನೀನು ಗುರುಗಳೇ ಅನ್ನೋದು ಬಿಟ್ಬಿಡು, ಅಹೋರಾತ್ರ ಅಂತ ಕರಿ. ಇಲ್ಲ ಗುರುಗಳೇ ಬೇಡ, ಆತರ ಎಲ್ಲ ನೀವು ದೊಡ್ಡವರು ಇದ್ದೀರಾ ನಮ್ಗಿಂತ. ಎಲ್ಲಿ ಒಂದು ದೊಡ್ಡವರು, ಊರ ಹತ್ರ ಎಲ್ಲ ಉಗಿಸ್ಕೊತಾ ಇದ್ರೆ ದೊಡ್ಡವರು ಅಂತ ಬಿಡಲೇ. ಇಲ್ಲ ಗುರುಗಳೇ, ಇದು ಒಂದು ಸಿದ್ಧಾಂತ ಇದೆ ನಮ್ದು, ಆ ಸಿದ್ಧಾಂತದಿಂದ ಹೊರಗಡೆ ಹೋಗಂಗಿಲ್ಲ, ಆ ಸಿದ್ಧಾಂತದೊಳಗಡೆ ಯಾರನ್ನು ಬರೋದಕ್ಕೆ ಬಿಡೋದು ಇಲ್ಲ. ನಾವು ಏನ್ ಕೆಲಸ ಮಾಡ್ತೀಯ ಗುರುಗಳೇ, ನಾವು ತೋಟದಲ್ಲಿ ಜಮೀನ್ ಇದೆ, ಅಡಕೆ ಬುಡಕೆ ಕಿತ್ಕೊಂಡು ತೆಂಗಿನಕಾಯಿ ಕಿತ್ತಿ ತೆಂಗಿನಕಾಯಿ ಸುಲಿತೀವಿ ಮಂಡಿಗೆ ಹಾಕ್ತಿವಿ, ಅಡಕೆ ಕಾಯಿ ಸುಲಿತೀವಿ ಮಂಡಿಗೆ ಹಾಕ್ತಿವಿ ಗುರುಗಳೇ. ಈ ನಿನ್ನ ಆಡಿಯೋ ನಾನು ಫೇಸ್ಬುಕ್ ಅಲ್ಲಿ ಹಾಕ್ಲಾ? ಗುರುಗಳೇ ಎಲ್ಲಾದ್ರೂ ಹಾಕಿ ಗುರುಗಳೇ, ನಿಮ್ ಇಷ್ಟ, ನಿಮ್ ಸಂಬಂಧಪಟ್ಟಿದ ವಿಷಯ ಗುರುಗಳೇ ಅದು. ಚೆನ್ನಾಗಿ ಮಾತಾಡ್ತೀಯೋ. ನಾವೇನು ಚೆನ್ನಾಗಿ ಮಾತಾಡೋದಿಲ್ಲ ಗುರುಗಳೇ, ಎಲ್ಲ ನಿಮ್ಮ ನಿಮ್ಮ ವಿಡಿಯೋಗಳನ್ನ ನೋಡಿ ನಾವು ಇನ್ಸ್ಪಿರೇಷನ್ ಆಗಿರೋದು ಗುರುಗಳೇ. ಓಕೆ, ತಿಂಡಿ ಆಯ್ತಾ ಗುರುಗಳೇ? ಹ್ಮ್, ಗುರುಗಳೇ ನಿಮ್ಮನ್ನ ಭೇಟಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗುರುಗಳೇ? ಯಾಕೋ ನನ್ನ ಭೇಟಿ ಆಗ್ಬೇಕು? ನೀವು ಒನ್ ಟೈಮ್ ಬಂದಿದ್ರಿ ಗುರುಗಳೇ, ನಮ್ಮ ಊರ್ ಕಡೆ ಬಂದಿದ್ರಿ, ಕುದೂರ್ ಬಂದಿದ್ರಿ ನೀವು, ಹೌದು, ಆ ವಿಡಿಯೋಸ್ ಕೂಡ ನೋಡಿದೆ, ಸಾಲು ಮರದ ತಿಮ್ಮಕ್ಕ. ಹೌದು, ಆಯ್ತು ಬಂಗಾರ. ಗುರುಗಳೇ ನಮ್ಮ ಊರಲ್ಲಿ ಒಂದು 7 ಸಾಲು ಮರ ಕಡ್ದಿದ್ದಾರೆ ಕೆಬಿ ಇಂದ ಬಂದು. ನೀವೆಲ್ಲ ಏನ್ ಮಾಡ್ತಿದ್ರಿ ತಡೀದೆ?
ಗುರುಗಳೇ ನಾವು ತಡೆಯೋದಕ್ಕೆ ಹೋದ್ವಿ ಅಲ್ಲಿ, ಅವರು ಪೊಲೀಸ್ ಸೆಕ್ಯೂರಿಟಿ ಅನ್ನು ನಿಯೋಜನೆ ಮಾಡಿದ್ರು. ಅದು ಏನು ಸಿಲ್ಲಿ ರೀಸನ್ ಏನಂದ್ರೆ ಅಲ್ಲಿ ಒಂದು ಸಣ್ಣವಾದ ನೀರು ಹೋಗೋದಕ್ಕೆ ದಾರಿ ಇತ್ತು, ಚರಂಡಿ ನೀರು. ಆ ನೀರು ಫುಲ್ ಬ್ಲಾಕ್ ಆಗಿತ್ತು ಅಂತ 7 ಮರ ಕಡ್ದಿದ್ದಾರೆ ಗುರುಗಳೇ, ದೊಡ್ಡದು ಆಲದ ಮರ ಗುರುಗಳೇ. ನೀವು ಅಡ್ಡ ಮಲ್ಕೊಂಡ್ಬಿಡ್ಬೇಕು. ಏನು ಮಾಡೋದಕ್ಕಾಗಲ್ಲ ಗುರುಗಳೇ, ನಾವು ಒಬ್ರೇ ಏನು ಹೋರಾಟ ಮಾಡೋದಕ್ಕಾಗಲ್ಲ, ಎಲ್ಲ ಜನ ತೆಗ್ದು ಸೈಡ್ಗೆಸ್ಬಿಡ್ತಾರೆ ನಮ್ಮನ್ನು. ಇವಾಗ ಒಬ್ಬಂಟಿ ಅವ್ರ ಹತ್ರ ಹೋರಾಡ್ತಾ ಇಲ್ವಾ ಗುರುಗಳೇ? ನೀವಂದ್ರೆ ಏನು ಇದೀರಾ ಗುರುಗಳೇ, ನೀವು ದೊಡ್ಡವರಿದ್ದೀರಾ, ಹೆಸರು ಮಾಡಿದೀರಾ, ನಿಮಗೆ ಹೆಂಗೋ ಒಂದ್ ಸ್ವಲ್ಪ ಬ್ಯಾಕಪ್ ಆದ್ರೆ ಇದೆ ಗುರುಗಳೇ. ನಾವೇನೇ ಮಾಡೋದಕ್ಕೋದ್ರೂ ಮೆಟ್ನಲ್ಲಿ ಹೊಡಿತಾ ಇದಾರೆ ಸರ್ ಗುರುಗಳೇ, ನಮ್ಮ ಮನೆಯಲ್ಲೂ ಮೆಟ್ನಲ್ಲಿ ಹೊಡಿತಾರೆ, ಜನನೂ ಮೆಟ್ನಲ್ಲಿ ಹೊಡಿತಾರೆ ಗುರುಗಳೇ. ಹಂಗೆಲ್ಲ ಏನು ಮಾತಾಡ್ಬಿಡುವ, ಕೆಟ್ಟ ಕೆಟ್ಟ ಮಾತು. ಅಲ್ಲ ಗುರುಗಳೇ, ನಾವೇನಾದ್ರು ಹೇಳೋದಕ್ಕೆ ಹೋದ್ರೆ ಸಾಕು ಮೆಟ್ ತಂಡ ಎಸಗ್ ಬಿಡ್ತಾರೆ ಗುರುಗಳೇ. ನಮ್ಮ ಮನೆಯಲ್ಲಿ ಹೇಳಿದ್ರೆ ಅವ್ರು ಮನೆ ಬಿಟ್ಟು ಹೋಗು ಅಂತಾರೆ ಗುರುಗಳೇ, ನಾವೇನ್ ಮಾಡೋದು ಅಂತ ಮೇಲೆ ಗೊತ್ತಿಲ್ಲ. ಮೆಟ್ಟು ಅನ್ನೋ ಪದ ಬಡಿಸ್ಬಿಡಪ್ಪ. ಇಲ್ಲ ಗುರುಗಳೇ, ನಾವು ಶ್ರದ್ಧಾ ಪ್ರಾಮಾಣಿಕತೆಯಿಂದ ಹೇಳ್ತೀವಿ, ಆದ್ರೂ ಯಾರು ಜನ ಕೇಳೋದೇ ಇಲ್ಲ, ಎಲ್ಲ ನಮ್ಮ ಮಾತಿಗೆ ಯಾರು ಬೆಲೆನೇ ಇಲ್ಲ. ಆಯ್ತು ಇಡು, ಸಾಕು. ಹೇಳೋದೇನು ಅಂತ ಕೇಳೋದಿಲ್ಲ ಗುರುಗಳೇ. ಥ್ಯಾಂಕ್ ಧನ್ಯವಾದಗಳು ಗುರುಗಳೇ. ಓಕೆ.